ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದ ಮಹಾತ್ಮ ಗಾಂಧಿ ಹುಟ್ಟಿದ ಭಾರತದ ನೆಲದಲ್ಲಿ ಬಿಜೆಪಿ ವರ್ಣಭೇದ ನೀತಿಯನ್ನು ಅನುಸರಿಸುತ್ತಿದೆ. ನಮ್ಮ ಭಾಗದ ಜನರು ಸುಟ್ಟು ಕರಕಲಾಗುತ್ತಾರೆ, ಖರ್ಗೆ ಅವರನ್ನು ನೋಡಿದರೆ ಇದು ಗೊತ್ತಾಗುತ್ತದೆ ಎಂದು ಹೇಳುವ ಮೂಲಕ ಆರಗ ಜ್ಞಾನೇಂದ್ರರವರು ಇಡೀ ದೇಶದ ದಲಿತರಿಗೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಅವಮಾನವನ್ನು ಮಾಡಿದ್ದಾರೆ. ಉಡುಪಿ ಫೈಲ್ಸ್ ಅರ್ಥಾತ್ ಉಡುಪಿ ವಿಡಿಯೋ ಚಿತ್ರೀಕರಣವನ್ನು ಕೇರಳ ಫೈಲ್ಸ್ಗೆ ತುಲುಕು ಹಾಕಿದಂತಹ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರವರೇ ಉಡುಪಿ ವಿಡಿಯೋ ಆದ ನಂತರ ಬಂಟ್ವಾಳ ಬಿ ಸಿ ರೋಡ್, ಅದೇ ರೀತಿಯಲ್ಲಿ ವಿಟ್ಲಾದಲ್ಲಿ ದಲಿತ ಅಪ್ರಾಪ್ತ ಯುವಕಿಯೊಂದಿಗೆ ಅತ್ಯಾಚಾರ ಮಾಡಲಾಯಿತು. ಲೇಟೆಸ್ಟಾಗಿ ಕಾರ್ಕಳ ಫೈಲ್ಸ್ ತೆರೆದುಕೊಂಡಿದೆ. ಜುಲೈ 29ರಂದು ಮಂಗಳೂರಿನ ಕಾಲೇಜೊಂದರ, ಪ್ರತಿಷ್ಠಿತ ಕಾಲೇಜೊಂದರ ವೈದ್ಯರು ನಾಲ್ವರು ಹಾಗೂ ಅದೇ ಕಾಲೇಜಿನ ಇಬ್ಬರು ಮಹಿಳಾ ಪ್ರೊಫೆಸರ್ಸ್ ಒಂದೇ ಕಾರಿನಲ್ಲಿ ತೆರಳುತ್ತಿದ್ದಾಗ ಕಾರ್ಕಳದ ಕುಂಟಲ್ಪಾಡಿ ಎಂಬಲ್ಲಿ ಯುವಕರು ಬೆನ್ನಟ್ಟಿಕೊಂಡು ಬಂದು ಅಡ್ಡಗಟ್ಟಿದ್ದು ಮಾತ್ರವಲ್ಲದೆ ಅವ್ಯಾಚ್ಯ ಶಬ್ದಗಳಿಂದ ಬೈದು ಜೀವ ಬೆದರಿಕೆ ಹಾಕಿದ್ದಾರೆ. ಕಾರಿನಲ್ಲಿ ಇರತಕ್ಕಂಥ ಮಹಿಳೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ತದನಂತರ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಎಲ್ಲ ಕೃತ್ಯವನ್ನು ಮಾಡಿದವರು ಯಾರು? ಬಂಟ್ವಾಳ ಬೇಸಿ ರೋಡ್, ಅದೇ ರೀತಿಯಲ್ಲಿ ವಿಟ್ಲ ಕಾರ್ಕಳ, ಇದೆಲ್ಲ ಮಾಡಿದವರು ಯಾರು? ಇದರ ಬಗ್ಗೆ ನಾವು ಏನನ್ನೋಣ? ಮಕ್ಕಳಾಟಿಕೆ ಅನ್ನೋಣವೇ? ಅನೈತಿಕ ಪೊಲೀಸ್ಗಿರಿ ಅನ್ನೋಣವೇ? ನೈತಿಕ ಪೊಲೀಸ್ಗಿರಿ ಅನ್ನೋಣವೇ? ಕ್ಷಮಿಸಿ, ಮಂಗಳೂರು ಫೈಲ್ಸ್ ಅನ್ನೋಣವೇ? ನನ್ನ ಮಾತಿನಿಂದ ನೋವಾದಲ್ಲಿ ಕ್ಷಮಿಸಿ. ಇದೆಲ್ಲವೂ ಉದ್ದೇಶಪೂರ್ವಕವಾಗಿ ಸರಕಾರದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ, ಕಾಂಗ್ರೆಸ್ ಅವಧಿಯಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ ಎಂದು ಉದ್ದೇಶಪೂರ್ವಕವಾಗಿ ಬಿಂಬಿಸಲು ಹೊರಟಿರುವಂತಹ ಷಡ್ಯಂತ್ರವೇ ಎಂದು ಜನ ಪ್ರಶ್ನೆ ಮಾಡುತ್ತಿದ್ದಾರೆ. ಬಿಜೆಪಿ ಆಡಳಿತ ಕಾಲದಲ್ಲಿ ಮಾಡುವುದು ಇದೇ ಷಡ್ಯಂತ್ರ, ವಿಪಕ್ಷದಲ್ಲಿ ನಿಂತು ಕೂಡ ಮಾಡುವುದು ಇದೇ ಷಡ್ಯಂತ್ರ ಎಂದು ಜನರು ಪರಿತಪಿಸುತ್ತಿದ್ದಾರೆ ಹಾಗೂ ಸಪ್ಪಿಸುತ್ತಿದ್ದಾರೆ. ಈಗ ಹಿಂದೂಗಳ ಮೇಲೆಯೇ ಮಾರಣಾಂತಿಕ ಹಲ್ಲೆ ಬೆದರಿಕೆಗಳು ನಡೆಯುತ್ತಿರುವುದು ಕೂಡ ಇದಕ್ಕೆ ಸಾಕ್ಷಿ. ಜೈ ಹಿಂದ್.